ಹಾಡು ಹಗಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಬಿಸಿ ರೋಡ್ನ ಹೃದಯ ಭಾಗದಲ್ಲಿರುವಂತ ಅಂಗಡಿಯೊಂದರಿಂದ ಕ್ಯಾಶ್ ಡ್ರೈಯರ್ಗೆ ಕೈ ಹಾಕಿ ಹಣ ಕಳ್ಳತನ ಮಾಡುವ ದೃಶ್ಯವೊಂದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇಲ್ಲಿನ ಬಿಸಿ ರೋಡ್ನ ತಾಲೂಕು ಆಡಳಿತ ಕೇಂದ್ರ ಮುಂಭಾಗದಲ್ಲಿರುವಂತ ಎಸ್ಆರ್ ಟೈರ್ ಮಾಲಕರಾದ ಸಂದೀಪ್ ಅವರ ಅಂಗಡಿಯಿಂದ ಸಾವಿರಾರು ರೂಪಾಯಿಗಳನ್ನು ಕಳವು ಮಾಡಲಾಗಿದೆ. ಮಂಗಳವಾರ ಸುಮಾರು 12 ಗಂಟೆಯ ವೇಳೆಗೆ ಮಾಲಕ ಸಂದೀಪ್ ಅವರು ಅಂಗಡಿಯ ಮುಂಭಾಗದಲ್ಲಿ ಕಾರೊಂದು ಅಡ್ಡ ನಿಲ್ಲಿಸಲು ಬಂದ ವೇಳೆ ಆತನನ್ನ ಬದಿಗೆ ನಿಲ್ಲಿಸುವಂತೆ ತಿಳಿಸಲು ಅಂಗಡಿಯಿಂದ ತೆರಳಿದ ಸಮಯವನ್ನ ಸರಿಯಾಗಿ ಉಪಯೋಗಿಸಿ ಕೂಡಲೇ ಅಂಗಡಿಯ ಒಳಗೆ ನುಗ್ಗಿದ ಕಳ್ಳ ಕ್ಯಾಶ್ ಡ್ರೈಯರ್ ಓಪನ್ ಮಾಡಿ ಅದರಲ್ಲಿದ್ದಂತ ಸುಮಾರು 10,000 ನಗದು ಹಣವನ್ನ ದೋಚಿಕೊಂಡು ಹೋಗ್ತಾ ಇರುವ ದೃಶ್ಯ ಸೆರೆ ಸಿಕ್ಕಿದೆ. ಸಂದೀಪ್ ಅವರು ಹೊರಗೆ ಅಡ್ಡ ಇಟ್ಟಿದ್ದ ಕಾರನ್ನ ತೆರವು ಮಾಡಲು ತಿಳಿಸಿ ವಾಪಸ್ಸು ಬಂದು ಕ್ಯಾಶ್ ಡ್ರೈಯರ್ ಓಪನ್ ಆಗಿದ್ದು ಸಂಶಯಗೊಂಡು ನೋಡಿದಾಗ ನಗದು ಹಣ ನಾಪತ್ತೆಯಾದ ಪ್ರಕರಣ ಬೆಳಕಿಗೆ ಬಂದು ಬಳಿಕ ಸಿಸಿ ಕ್ಯಾಮೆರಾ ಚೆಕ್ ಮಾಡಿದಾಗ ಕಳವದ ಬಗ್ಗೆ ತಿಳಿದಿದೆ. ಈ ಕುರಿತು ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.